ನಾನು ಮೋದಿಗೆ ಮತ ಹಾಕಿ ಎಂದು ಕೇಳಿಕೊಳ್ಳುತ್ತಿಲ್ಲ. ಭವ್ಯ ಭಾರತದ ಭದ್ರ ಬುನಾದಿಗೆ, ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದೂರದೃಷ್ಟಿ ಹೊಂದಿರುವ ಸದೃಢ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಸ್ವಾರ್ಥ ಪ್ರಾಮಾಣಿಕ ಸೇವೆ ಮಾಡುವ ಸಮರ್ಥ ನಾಯಕರಿಗೆ ಮತ ಹಾಕಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ದೇಶದ ಪ್ರಧಾನಿಯಾಗಲು ತಾಕತ್ತಿರಬೇಕು, ದಮ್ಮಿರಬೇಕು. ಸರ್ಜಿಕಲ್ ಸ್ಟ್ರೈಕ್ ಮಾಡುವ ತಾಕತ್ತು ಯಾರತ್ರ ಇದೆ? ಆರ್ಟಿಕಲ್ 370 ರದ್ದು ಮಾಡಿ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವ ತಾಕತ್ತು ಯಾರತ್ರ ಇದೆ? ಕರೋನಾ ಸಮಯದಲ್ಲಿ 200 ಕೋಟಿ ವ್ಯಾಕ್ಸಿನೇಷನ್ ಸ್ವದೇಶದಲ್ಲಿ ತಯಾರು ಮಾಡಿ ಎಲ್ಲರಿಗೂ ಅಲ್ಪ ಸಮಯದಲ್ಲೇ ವ್ಯಾಕ್ಸಿನೇಷನ್ ಕೊಟ್ಟು 30 ಕೋಟಿ ವ್ಯಾಕ್ಸಿನ್ ಅನ್ನು ಹೊರದೇಶದವರಿಗೆ ರಫ್ತು ಮಾಡಿದ್ರು, ಆ ತಾಕತ್ತು ಯಾರತ್ರ ಇದೆ? ಚಂದ್ರಯಾನದಲ್ಲಿ ವಿಶ್ವದಲ್ಲೇ ಮೊದಲ ಬಾರಿಗೆ ದಕ್ಷಿಣ ಧ್ರುವದಲ್ಲಿ ವಿಕ್ರಾಂತ್ ಉಪಗ್ರಹವನ್ನು ಇಳಿಸಿದ್ರು, ಆ ತಾಕತ್ತು ಯಾರತ್ರ ಇದೆ? ದೇಶದಾದ್ಯಂತ GSTಯನ್ನು ಜಾರಿಗೆ ತಂದ್ರು, ಆ ತಾಕತ್ತು ಯಾರತ್ರ ಇದೆ? ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ನಡೀಬೇಕಾದ್ರೆ ಯುದ್ಧ ಭೂಮಿಯಿಂದ ನಮ್ಮ ಭಾರತೀಯರನ್ನ ರಕ್ಷಣೆ ಮಾಡಿ ಸ್ವದೇಶಕ್ಕೆ ಕರ್ಕೊಂಡು ಬಂದ್ರು, ಆ ತಾಕತ್ತು ಯಾರತ್ರ ಇದೆ? ಈಗ ತಾನೇ ಮೊನ್ನೆ ನಮ್ಮ ಮಾಜಿ ಜಲಸೇನಾ ಅಧಿಕಾರಿಗಳನ್ನ ಮರಣದಂಡನೆಗೆ ಒಳಪಡಿಸಿದ್ರು, ಅವರನ್ನೂ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ, ಆ ತಾಕತ್ತು ಯಾರತ್ರ ಇದೆ? ಇನ್ನು ಅಭಿವೃದ್ಧಿಯ ವಿಷಯಕ್ಕೆ ಬಂದ್ರೆ, ಕಳೆದ 60 ವರ್ಷಗಳಲ್ಲಾದ ಅಭಿವೃದ್ಧಿ ಕೇವಲ 10 ವರ್ಷಗಳಲ್ಲೇ ಆಗಿದೆ. ಪ್ರತಿದಿನ 28 ಕಿಲೋಮೀಟರ್ ರಸ್ತೆಯನ್ನ ಮಾಡ್ತಾ ಇದ್ದಾರೆ, ಮನೆ ಮನೆ ಮುಂದೆ ರಸ್ತೆ ಬಂದಿದೆ, ಕುಡಿಯುವ ನೀರಿನ ಸಂಪರ್ಕ, ವಿದ್ಯುತ್ ಸಂಪರ್ಕ ಮನೆ ಮನೆಗೂ ಸಿಕ್ಕಿದೆ. ಬೆಟ್ಟ ಗುಡ್ಡಗಳಲ್ಲಿಯೂ ಸಹ ರಸ್ತೆಗಳನ್ನ ಮಾಡಿದ್ದಾರೆ, ವಿದ್ಯುತ್ ಲೈನ್ಗಳನ್ನ ಎಳೆದಿದ್ದಾರೆ. ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಇಂಟರ್ನೆಟ್ ಕನೆಕ್ಷನ್ ಇದೆ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಬ್ರಾಡ್ ಲೈನ್ ಇದೆ. ಯಾವುದೇ ಕೃಷಿಕ, ವರ್ತಕ, ಕಾರ್ಮಿಕರು ತಮ್ಮ ಎಲ್ಲಾ ಕೆಲಸಗಳನ್ನು ತಾವಿದ್ದಲ್ಲಿಯೇ ಮೊಬೈಲ್ನಿಂದ ಮಾಡ್ಕೋಬಹುದು. ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದೇ ಪರೀಕ್ಷೆಗೆ ತನ್ನ ಗ್ರಾಮದಲ್ಲಿದ್ದುಕೊಂಡೇ ತಯಾರಿಯಾಗಬಹುದು. ನಮ್ಮ ದೇಶದ ಆರ್ಥಿಕತೆ 2014 11ನೇ ಸ್ಥಾನದಲ್ಲಿತ್ತು, ಈಗ 4ನೇ ಸ್ಥಾನದತ್ತ ದಾಪುಗಾಲಿಡುತ್ತಿದೆ. ಪ್ರತಿಯೊಬ್ಬ ವ್ಯಕ್ತಿಯ ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ 2013 ಹೋಲಿಸಿದರೆ ಡಬಲ್ ಆಗಿದೆ. ಈಗ ಮತ್ತೆ ಮೋದಿ ಪ್ರಧಾನಿ ಆದರೆ 2047 ಅಂದರೆ ಸ್ವತಂತ್ರ ಬಂದ 100ನೇ ವರ್ಷಕ್ಕೆ ನಮ್ಮ ಭಾರತ ದೇಶ ವಿಶ್ವದಲ್ಲೇ ಪ್ರಬಲ ರಾಷ್ಟ್ರವಾಗುತ್ತೆ. ಆ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನು ಹಾಕೋಣ. ಮೋದಿಗೆ ಮಕ್ಕಳು ಮೊಮ್ಮಕ್ಕಳು ಯಾರೂ ಇಲ್ಲ, ದಿನದ 24 ಗಂಟೆ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ದೇಶವನ್ನು ಕಾಯುತ್ತಿರುವ ಕಾಲಭೈರವ, ಅವರಿಗೆ ನಮ್ಮ ಮತ.